ಎಷ್ಟು ಪ್ರೀತಿ ಪೊಲೀಸಪ್ಪ ನಿನ್ಗೆ ನನ್ ಮೇಲೆ. ನಾನ್ ನಿಮ್ಮನ್ನ ಪ್ರೀತಿಸೋಷ್ಟು ಬೇರೆ ಯಾರು ಪ್ರೀತಿಸಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನನಗ್ ಗೊತ್ತಾಯ್ತು, ನೀವ್ ನನ್ನ ಪ್ರೀತಿ ಮಾಡೋಷ್ಟು ಪ್ರಪಂಚದಲ್ಲಿ ಬೇರೆ ಯಾರು ಪ್ರೀತಿ ಮಾಡೋಕ್ ಸಾಧ್ಯ ಇಲ್ಲ. ಅಷ್ಟು ಗಾಢವಾಗಿದೆ ನಿಮ್ ಪ್ರೀತಿ. ಎಲ್ಲೋ ಒಂದ್ ಕಡೆ ನಮ್ ಬದುಕು ಸರಿ ಹೋಗುತ್ತೆ, ಇನ್ನೇನ್ ನಾವು ಒಂದಾಗ್ಬೇಕು ಅನ್ನೋ ಅಷ್ಟರಲ್ಲಿ ಬಾಂಬ್ ಸಿಡಿತು. ಆಗ ಚೆನ್ನಕ್ಕ ಮತ್ತೆ ರಂಗಣ್ಣ ಇಬ್ರು ನಿಮಗೆ ನಾನ್ ನಿಮ್ ಹೆಂಡತಿ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರು. ಅಷ್ಟರಲ್ಲಿ 3 ತಿಂಗಳು ಕಳೆದಿತ್ತು. ಮತ್ತೆ ನಾನು ಬದುಕಿದ್ದೀನಿ ಅಂತ ನಿಮ್ಗೆ ಹೇಳೋಕ್ಕೆ ಅಂತ ಮನೆ ಹತ್ರ ಬಂದೆ. ಆಗ ಸ್ನೇಹಕ್ಕ ನೀವು ತಂದೆ ಆಗ್ತಿದ್ದೀರಾ ಅಂತ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡು ನಾನು ನಿಮ್ಮಿಬ್ರು ಮಧ್ಯೆ ಮುಳ್ಳಾಗೋದು ಬೇಡ ಅಂತ ಅಲ್ಲಿಂದ ಹೊರಟುಬಿಟ್ಟೆ. ಮತ್ತೆ ಜೀವನದಲ್ಲಿ ಇನ್ಯಾವತ್ತು ನಿಮ್ಮ ಕಣ್ಣೆದುರಿಗೆ ಕಾಣಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ನಿಮ್ ಕಣ್ ಮುಂದೆನೆ ಇದ್ದೀನಿ. ನಿಮ್ಮನ್ ಬಿಟ್ಟು ನನಗ್ ಬದುಕೋಕಾಗಲ್ಲ, ನಾನಿಲ್ದೆ ನೀವು ಬದುಕಲ್ಲ. ಹಾಗಿದ್ರು ನಾವಿಬ್ರು ಜೊತೆಯಾಗಿ ಬದುಕೋಕಾಗಲ್ಲ, ಯಾಕಂದ್ರೆ ನಮ್ದು ಅಂತ ದುರಂತದ ಬದುಕು. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡ್ಬೇಕು. ನಿಜಕ್ಕೂ ನೀವು ಹೋಗ್ತಾ ಇರೋದಕ್ಕೆ ನನಗ್ ತುಂಬಾ ಬೇಜಾರಾಗ್ತಿದೆ. ನಾನು ಅಣ್ಣನ ಹತ್ರ ಮಾತಾಡಿ ನಿಮ್ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಕ್ ಹೇಳ. ಏನೋ ಹೇಳಕ್ಕೆ ಅಂತ ಹೋದೆ, ಆದ್ರೆ ಏನು ಹೇಳೋಕೆ ಆಗ್ಲಿಲ್ಲ. ಅವ್ರ ಮಾತ್ ಏನು ಅಂತ ಅರ್ಥ ಆಗ್ತಾ ಇತ್ತು, ಆದ್ರೆ ಏನು ಗೊತ್ತಾಗ್ಲಿಲ್ಲ. ನಾನು ಇಷ್ಟಕ್ಕೂ ಹೇಳಕ್ ಹೋಗಿದ್ದೇನು, ನನಗ ಅರ್ಥ ಆಗಿದ್ದೇನು? ನಾನು ಇಷ್ಟು ಹೇಳಿದ್ರು ಅವನಿಗೆ ಅರ್ಥ ಆಗದೆ ಅವನ್ ಪಾಡಿಗೆ ಅವನು ಹೋದ. ಅವ್ರು ಬೇಜಾರು ಮಾಡ್ಕೊಂಡಿರ್ತಾರ? ಆರಾಮಾಗಿರ್ತಾನ ಅವನು? ಸುಮ್ನೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಅವನಿಗೆ ಫೋನ್ ಮಾಡಿ ಚೆನ್ನಾಗಿ ಬೈಬೇಕು ಅನಿಸ್ತಿದೆ. ನಾನು ಯಾಕೆ ಅವನಿಗೆ ಕಾಲ್ ಮಾಡ್ಬೇಕು? ಅವನೇ ನನ್ನ ಕಾಲ್ ಮಾಡ್ಬೋದಲ್ವಾ? ಈ ಕಾಲ್ ಮಾಡಿದ್ರೆ ಸಿಟ್ ಮಾಡ್ಕೊಂತಾರೆ. ಸಿಟ್ ಮಾಡ್ಕೊಂಡ್ರು ಅವ್ರು ಬೈಯೋದನ್ನ ಕೇಳಕ್ಕೊಂತರ ಸಂತೋಷ.